ಹಲೋ ರಾಜ, ಆ ದೇವೇರಿ ಕೆಂಪನ್ನ ಮುಗಿಸ್ಬಿಡು. ಚಿಕ್ಕತ್ತೆ, ಚಿಕ್ಕತ್ತೆ ಏನ್ ಮಾಡ್ತಾ ಇದ್ದೀರಾ? ಚಿಕ್ಕತ್ತೆ, ನಮ್ಮ ಅಪ್ಪ ಅಮ್ಮನ ಕೊಲ್ಲೋಕೆ ಹೇಳ್ತಾ ಇದ್ದೀರಾ? ಬೇಡ ಚಿಕ್ಕತ್ತೆ, ಪ್ಲೀಸ್ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಬೇಡ ಅಂತ ಹೇಳಿ ಚಿಕ್ಕತ್ತೆ. ಇಲ್ಲ ನಕ್ಷತ್ರ, ನಿನ್ನ ಕುತ್ತಿಗೆಯಲ್ಲಿರೋ ತಾಳಿ ನನ್ನ ತಾಳ್ಮೆನ ಕೆಡಿಸ್ಬಿಡ್ತು. ಇನ್ನು ನಾನು ಸುಮ್ಮನಿರಲ್ಲ. ಹೇಳ್ಬೇಡಿ ಚಿಕ್ಕತ್ತೆ, ನಾನೀಗ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ನನ್ನ ಮಾತು ಕೇಳಿ ಚಿಕ್ಕತ್ತೆ, ನನಗೆ ಒಂದೇ ಒಂದು ನಿಮಿಷ ಮಾತಾಡೋಕೆ ಅವಕಾಶ ಮಾಡಿಕೊಡಿ. ಇಲ್ಲಿ ನೋಡಿ ಚಿಕ್ಕತ್ತೆ, ಇದು ಚಿರಂತ್ ನನಗೆ ಕಟ್ಟಿರೋ ತಾಳಿ ನಿಜ, ಆದರೆ ನಾನು ಇದ್ರ ದುರುಪಯೋಗ ಮಾಡ್ಕೊಳ್ಳಲ್ಲ ಚಿಕ್ಕತ್ತೆ. ನಾನು ಹೆಂಡತಿ ಸ್ಥಾನನ ಯಾವತ್ತೂ ತಗೊಳ್ಳಲ್ಲ ಚಿಕ್ಕತ್ತೆ, ನನಗಂತ ಆಸೆ ಇಲ್ಲವೇ ಇಲ್ಲ. ನನಗೀಗಲೂ ನನಗಿಂತ ನನ್ನ ಪ್ರೀತಿಗಿಂತ ನಮ್ಮ ಅಪ್ಪ ಅಮ್ಮನೇ ಮುಖ್ಯ ಚಿಕ್ಕತ್ತೆ, ಅವ್ರನ್ನ ಉಳಿಸ್ಕೊಂಡು. ಚಿಕ್ಕತ್ತೆ ನೀವು ಹೇಳ್ದಾಗೆ ಕೇಳ್ತೀನಿ ಚಿಕ್ಕತ್ತೆ, ನಿಮ್ಗೆ ಏನು ಬೇಕಾದರೂ ಮಾಡ್ತೀನಿ. ಆದರೆ ಏನು ತಪ್ಪು ಮಾಡದೇ ಇರೋ ನಮ್ಮ ಅಪ್ಪ ಅಮ್ಮನ ಕೊಲ್ಲ, ಅವ್ರನ್ನ ಕೊಲ್ಲಬೇಡಿ ಚಿಕ್ಕತ್ತೆ. ಅವ್ರು ಬದುಕಬೇಕು, ಅವ್ರು ಚೆನ್ನಾಗಿರಬೇಕು ಚಿಕ್ಕತ್ತೆ. ನಾನು ಹೇಳ್ದ ಹಾಗೆ ಕೇಳ್ತೀಯಾ? ಕೇಳ್ತೀನಿ ಚಿಕ್ಕತ್ತೆ. ಹಾಗಾದ್ರೆ ಆ ತಾಳಿ ತೆಗಿ ಚಿಕ್ಕತ್ತೆ. ಅದು ಒಂದು ಬಿಟ್ಟು ಬೇರೆ ಏನಾದರೂ ಕೇಳಿ ಚಿಕ್ಕತ್ತೆ, ನಾನು ಈ ತಾಳಿನ ತೆಗಿಯೋದು ಒಂದೇ, ಸಾಯೋದು ಒಂದೇ. ನಾನು ಈ ತಾಳಿನ ತೆಗಿಲೇಬೇಕು ಅಂದರೆ ನೀವು ನನ್ನನ್ನು ಸಾಯಿಸ್ಬೇಡಿ ಚಿಕ್ಕತ್ತೆ. ಈ ತಾಳಿ ತೆಗಿಯೋ ಕೆಲಸ ಒಂದು ಬಿಟ್ಟು ಬೇರೆ ಏನು ಕೆಲಸ ಹೇಳಿದ್ರು ಮಾಡ್ತೀಯಾ? ಚಾಚು ತಪ್ಪದೇ ಮಾಡ್ತೀಯಾ? ಹಾಂ ಚಿಕ್ಕತ್ತೆ, ಖಂಡಿತವಾಗ್ಲೂ ಮಾಡ್ತೀನಿ. ಹಾಗಿದ್ರೆ ಕೇಳಿಸ್ಕೊ, ನೀನೇ ಮುಂದೆ ನಿಂತು ಚಿರಂತ್ ಕಾವೇರಿ ಮದುವೆ ನಡೆಸ್ಬೇಕು. ಅದೇನು ಅಡೆತಡೆಗಳು ಬೇಕಿದ್ರು ಬರಲಿ, ನೀನು ಅದ್ಯಾವುದನ್ನು ಲೆಕ್ಕಿಸ್ದೆ ನೀನೇ ಮುಂದೆ ನಿಂತು ಚಿರಂತ್ ಕಾವೇರಿಗೆ ತಾಳಿ ಕಟ್ಟೋ ಹಾಗೆ ಮಾಡಬೇಕು. ಅದು ಸಾಧ್ಯನಾ? ಆಗಲ್ಲ ಅಂದರೆ ಹೇಳಿ. ನಾನು ಆಲ್ರೆಡಿ ಡಿಸೈಡ್ ಮಾಡಿದ್ದೆ ನಿಮ್ಮಪ್ಪ ಅಮ್ಮನ ಹೇಗೆ ಸಾಯಿಸ್ಬೇಕು ಅಂತ. ಬೇಡ ಚಿಕ್ಕತ್ತೆ, ಕಾವೇರಿ ಚಿರಂತ್ ಮದುವೆನ ನಾನೇ ಮುಂದೆ ನಿಂತು ಮಾಡಿಸ್ತೀನಿ ಚಿಕ್ಕತ್ತೆ, ಯಾವ ತೊಂದರೆನೂ ಇಲ್ಲದೆ ಇರೋ ಹಾಗೆ ಮಾಡ್ತೀನಿ ಚಿಕ್ಕತ್ತೆ. ವೆರಿ ಗುಡ್, ಗುಡ್ ಗರ್ಲ್. ಕೊಟ್ಟು ಮಾತಿಗೆ ತಪ್ಪೋದು, ಏನಾದರೂ ಬಾಲ ಬಿಚ್ಚೋದು ಮಾಡಿದ್ರೆ ನಿಮ್ಮ ಅಪ್ಪ ಅಮ್ಮನ್ನ ಸುಷ್ಮಾ ಕಾವೇರಿ ಮಾತಾಡಿದ ಸಾಕು, ಬನ್ನಿ ಊಟಕ್ಕೆ. ಅಮ್ಮ ಇವತ್ತು ನೀನೇ ನಮ್ಮಿಬ್ರಿಗೂ ಕೈ ತುತ್ಕೊಡು, ಆಗ ನಾವಿಬ್ರು ಹೊಟ್ಟೆ ತುಂಬಾ ಊಟ ಮಾಡ್ತೀವಿ. ಹೌದಾ ಆಂಟಿ, ಕೈ ತುತ್ಕೊಡಿ, ನಾವಿಬ್ರು ಒಟ್ಟಿಗೆ ಊಟ ಮಾಡ್ಬೋದು. ಅಷ್ಟೇ ತಾನೇ, ಕಲ್ಸ್ಕೊಂಬರ್ತೀನಿ. ಜೊತೆಲಿ ಯಾರು ಬಂದ್ರು? ಅಮ್ಮ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಹೆದರ್ಕೊಂಬೇಡ ಸುಮ್ಮನೆ ಇರು ಕಾವೇರಿ, ಯಾರು ಹೋಗಿ ನೋಡೋಣ. ಯಾರು? ಯಾರಿರ್ಬೋದೆ? ಸುಮ್ಮನೆ ರೇ. ಯಾರು? ಯಾರು ನೀವು? ಸರೋಜಕ್ಕ ನಾನು ಶಂಕರ. ಏ ಮಂಡ್ಯದನು ಶಂಕರ? ಏನ ಏನು ನೆನಪಾಯ್ತಲ್ವಾ? ನೀವು ಮದುವೆ ಆದ ಹೊಸದ್ರಲ್ಲಿ ನಮ್ಮ ಮಂಡ್ಯದಲ್ಲೇ ಇದ್ರಲ್ಲ. ನಿಮ್ಮ ಗಂಡು ನಾನು ನಾಟಿ ಗದ್ದೆ ಕೆಲಸ ಮಾಡ್ಬೇಕಾದ್ರೆ ನೀವೇ ಬುತ್ತಿ ಕಟ್ಕ ಬತ್ತಿದ್ರೆ, ಉಣ್ಣ ಟೈಮಲ್ಲಿ ನಿನ್ನ ಗಂಡನ ಜೊತೆ ನನಗೂ ಮುದ್ದೆ ಇಕ್ತಾ ಇದ್ರೆ, ಎಲ್ಲನೂ ಮರ್ತ್ಕೊಬಿಟ್ರ. ಶಂಕರಣ್ಣ
ಅಯ್ಯೋ ಶಂಕರಣ್ಣ, ಬನ್ನಿ ಬನ್ನಿ. ತುಂಬಾ ವರ್ಷ ಆಯ್ತಲ್ವಾ ನಿಮ್ಮನ್ನ ನೋಡಿ, ಅದಕ್ಕೆ ನೆನಪು ಮಾಡ್ಕೊಳಕ್ಕೆ ಸಮಯ ಬೇಕಾಯ್ತು ಅಷ್ಟೇ. ಬನ್ನಿ ಬನ್ನಿ. ನೋಡಿ ಈ ಕಂಡಿಡಿದ್ರಿ. ಸರೋಜಕ್ಕ, 20 ವರ್ಷ ಹಿಂದಕ್ಕೆ ಹೋಗಿ ಮುಸುಡಿನ ನೆನ್ಪಿಟ್ಕೋಬೇಕು ಅಂದ್ರೆ ಟೈಮ್ ತಗತಕ್ಕಂದ್ಬಿಡು. ಅಸರಿ ಹೆಂಗಿದ್ದೆ ನೀನ್ ಬೆಂಗಳೂರು ಕಡೆ ಬಂದ್ಮೇಲೆ ಎಲ್ಲನ ಮರ್ತ್ಬಿಟ್ಟೆಕಂತಕೋ, ನೆನ್ಪೇ ಆಯ್ತಲ್ಲ ನಿನ್ಗೆ. ಅಯ್ಯೋ ಹಳ್ಳಿ ಕಡೆ ಬರದೇ ಇದ್ರೇನಾಯ್ತು, ಹಳ್ಳಿ ನೆನ್ಪಿದೆ ಶಂಕರಣ್ಣ, ಕೂತ್ಕೊಳ್ಳಿ. ಇರ್ಲಿ ಇರ್ಲಿ. ಅಯ್ಯೋ ಶಂಕರಣ್ಣ, ಇವಳೆ ನನ್ ಮಗಳು ಕಾವೇರಿ. ನಮಸ್ತೆ. ಗೊತ್ತು ಗೊತ್ತು, ಇವಳು ಲಗ್ನ ಅಂತ ನನ್ ಕಿವಿಗೆ ಬಿದ್ದು ಕೂಡ್ಲೆ ನನ್ ಎದ್ದೋ ಬಿಂದು ಅಂತ ಓಡ್ ಬಂದಿವನೆ. ಚೆನ್ನಾಗಿದ್ದೇನವಾ ಮದುಮಗಳೇ? ಓಹ್, ನನ್ನ ಹೆಂಡ್ರು ನಿನ್ಗೆ ಇಷ್ಟ ಅಂತ ಚಕ್ಲಿ ಕೋಡ್ಬೇಳೆ ನುಪ್ಪಿಟ್ಟು ಎಲ್ಲನ್ ಮಾಡವಳೆ, ಇಟ್ಕೋ. ಆಮೇಲೆ ಇಲ್ಲದಿಲ್ಲ, ನಮ್ಮ ಹಳ್ಳಿಯಾಗೆ ಪ್ರೆಸ್ ಆಗಿ ಬೆಳೆದ್ರು ತರಕಾರಿ ತಗವಾ. ಅಯ್ಯೋ, ಇದನ್ನೆಲ್ಲ ಯಾಕೆ ತಗೊಂಬರಕ್ ಹೋದ್ರಿ ಮಾವ? ಯಾಕಿಂಗ್ ಅಂತೀವ, ನಮ್ಮವ್ರಿಗೆ ನಾವು ವಿಷ್ಣು ಮಾಡಲಿಲ್ಲ ನಂಗೆ, ಸುಮ್ ಕೂತ್ಕೋ. ಹಸಿರಿ, ಇವಳು ಯಾರೋ ನಿಮ್ಮ ಎಣ್ಣೆ ಮಗಳ? ಅಲ್ಲಲ್ಲ, ನಿಮ್ಗೆ ಒಬ್ಳೆ ಮಗಳು ಅಂತ ಅನ್ಕೊಂಡಿದ್ದೇನೆ. ಇಲ್ಲ ಶಂಕರಣ್ಣ, ಇವಳು ಕಾವೇರಿ ಗೆಳತಿ, ನನಗೆ ಮಗಳಿದ್ದ ಹಾಗೇನೆ. ಏ ಒಳ್ಳೇದಾಯ್ತು ಬಿಡು, ಚೆನ್ನಾಗಿದ್ಯವಾ? ಓ ಹಂಗ ಚೆನ್ನಾಗಿದ್ದೀನಿ, ನೀವು? ಓ ಚೆನ್ನಾಗಿದ್ದೀನಿ ಕಣವ. ಸರೋಜಕ್ಕ, ಅದೇ ನಮ್ಮ ಸೀನ, ಅದೇ ಶ್ರೀನಿವಾಸ ನಮ್ಮ ಕಾವೇರಿಗೆ ಲಗ್ನ ಅಂತ ಅಂದ. ನಂದು ಕೂಡ್ಲಿ ಅವನ ಹತ್ರ ಅಡ್ರೆಸ್ ತಗಂದೆ, ಮಧ್ಯಾಹ್ನ ಬಸ್ ಹತ್ತಿ ಬರೋದಕ್ಕೆ ಇಲ್ಲಿ ಇಷ್ಟೊತ್ತಾಗೋಯ್ತು ನೋಡು. ಒಳ್ಳೇದಾಯ್ತು ಬಿಡಿ ಶಂಕರಣ, ಮದ್ವೆಗೆ ಬಂದಿದ್ದೀರಾ, ಖುಷಿ ಆಯ್ತು. ಮದ್ವೆ ಮುಗಿಸ್ಕೊಂಡು ಹೋಗಿ, ಕೈ ಕಾಲು ತೊಳ್ಕೊಳ್ಳಿ, ಊಟಕ್ಕೆ ಬಡಿಸ್ತೀನಿ. ಏ ಮತ್ತೆ ಇಲ್ಲ ಅಂತೀನ, ಮೊದ್ಲೇ ಹೊಟ್ಟೆ ಚುರ್ರ ಅಂತೈತೆ. ಅವ ತರಕಾರಿಯನ್ನು ಹಚ್ಚಿ ಉಪ್ಪೆಸರು ಮಾಡಿ ಮುದ್ದೆ ತಿರುಗ್ಬಿಡು. ಕಾವೇರಿ ನೀನೇ ಮಾಡ್ಬೇಕು, ಎಣ್ಣೆ ಮುದ್ದೆ ಉಳ್ಳುಸ್ಬಿಡ್ತೀನಿ. ಹೋಗಿ ತಗೊಂಡು ನಡೀತು. ನಕ್ಷತ್ರ ಅವರೇ, ಏನಾಯ್ತು? ಆಗ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಬಂದು ರೂಮಿಗೆ ಸೇರಿದವರು ಹೊರಗೆ ಬರಲೇ ಇಲ್ಲ. ಪ್ಲೀಸ್ ಚಿರಂತ್, ನನ್ನನ್ನು ಬಿಟ್ಬಿಡು. ಅದು ಸಾಧ್ಯನೇ ಇಲ್ಲ. ಮನ್ಸು ಮಾಡಿದ್ರೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಚಿರಂತ್. ನೀನ್ ತಾಳಿ ಕಟ್ಟಿರ್ಬೋದು ಚಿರಂತ್, ಆದ್ರೆ ಅದೇ ಕೊನೆ ಅಲ್ಲ. ಹೌದು, ನೀನ್ ಹೇಳ್ದಾಗೆ ತಾಳಿ ಕಟ್ಟೋದೇ ಮದ್ವೆ, ಆದ್ರೆ ಈ ಮದ್ವೆ ನನ್ನ ಒಪ್ಪಿಗೆಯಿಂದ ಆಗಿಲ್ಲ ಚಿರಂತ್, ಮನೆಯವರ ಆಶೀರ್ವಾದದಿಂದ ಆಗಿಲ್ಲ. ಹಾಗಂದ್ಮೇಲೆ ಇದನ್ನ ಮದ್ವೆ ಅಂತ ಹೇಗ್ ಹೇಳ್ತೀಯಾ? ನಾಡಿದ್ದು ಅಗ್ನಿ ಸಾಕ್ಷಿಯಾಗಿ ಮನೆಯವರ ಆಶೀರ್ವಾದದಿಂದ ಬಂದವ್ರ ಹಾರೈಕೆಯನ್ನ ಪಡೆದು ಕಾವೇರಿ ಜೊತೆ ಆಗತ್ತಲ್ಲ, ಅದು ಚಿರಂತ್ ಮದ್ವೆ ಅಂದ್ರೆ. ನೀನ್ ಹಿಂದೆ ಆಗಿರೋದನ್ನ ಮರ್ತು ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡು. ನಿಮ್ಮನ್ ಮರಿಬೇಕಾ? ಈ ಮದ್ವೆನ ಲೆಕ್ಕಕ್ಕಿಲ್ಲ ಅನ್ಕೋಬೇಕಾ? ಏನ್ ತಮಾಷೆ ಮಾಡ್ತಿದ್ದೀರಾ ನಕ್ಷತ್ರ ಅವರೇ? ನನ್ ಬದುಕು ನೀವು ನಕ್ಷತ್ರ ಅವರೇ, ನಾನ್ ಬದುಕಿದ್ರೆ ಅದು ನಿಮ್ ಜೊತೆ ಮಾತ್ರ. ಅರ್ಥ ಮಾಡ್ಕೊಳ್ಳಿ. ಯಾಕೆ ಹೀಗ್ ಮಾತಾಡಿ ನನ್ನ ಸಾಯಿಸ್ತಾ ಇದ್ಯಾ? ಮನ್ಸಲ್ರೋ ಪ್ರೀತಿನ ಕಟ್ಟರೋ ಕನ್ಸುಗಳನ್ನ ಸಹಿಸ್ತಿರೋದು ನೀವು. ನಮ್ ಕನ್ಸ್ಗಿಂತ ಪ್ರೀತಿಗಿಂತ ಮನೆಯವ್ರ ಸಂತೋಷನೇ ಮುಖ್ಯ ಚಿರಂತ್. ಈ ಮದ್ವೆ ನಡೆದ್ರೆ ನೀವು ನಾನು ಕಾವೇರಿ ಅವ್ರು ಯಾರು ಸುಖವಾಗಿರಲ್ಲ, ಆಗ ಮನೆಯವ್ರ ಸಂತೋಷ ಉಳಿಯುತ್ತಾ? ಜೀವ ಉಳಿಯತ್ತೆ, ಅದನ್ನ ಉಳಿಸ್ಕೊಳ್ಳೋಣ. ನಮ್ ಪ್ರೀತಿಯಿಂದ ಯಾರ ಜೀವನ ಹೋಗಲ್ಲ ನಕ್ಷತ್ರ ಅವರೇ, ಎಲ್ರು ಒಪ್ಸೋಣ. ಯಾರಿಗ್ ಏನೇ ಹೇಳಿದ್ರು ಅವ್ರು ಒಪ್ಪಲ್ಲ ಚಿರಂತ್. ಅದ್ ನಿಮ್ ಭ್ರಮೆ. ಅದು ಭ್ರಮೆ ಅಲ್ಲ, ನೀ ನನಗೆ ತಾಳಿ ಕಟ್ಟಿರೋ ಮಾತ್ರಕ್ಕೆ ನಮ್ ಮದ್ವೆ ಆಗಿದೆ ಅನ್ಕೊಂಡಿದ್ಯಾ ಅಲ್ವಾ? ಅದು ಭ್ರಮೆ, ಹೊರಟೋಗು ಇಲ್ಲಿಂದ. ಹೋಗ್ತೀನಿ ನಕ್ಷತ್ರ ಅವರೇ, ಆದ್ರೆ ನಿಮ್ ಮನ್ಸಿಂದ ನಿಮ್ ಬದುಕಿಂದ ಯಾವತ್ತೂ ದೂರ ಹೋಗಕ್ ಸಾಧ್ಯ ಇಲ್ಲ. ನೀವು ಅಷ್ಟೇ, ನನ್ನಿಂದ ದೂರ ಹೋಗಕ್ ಎಷ್ಟೇ ಪ್ರಯತ್ನ ಪಡ್ಬೋದು, ಆದ್ರೆ ಅದು ಯಾವತ್ತೂ ಸಾಧ್ಯ ಆಗಲ್ಲ. ಏನಾಗಬೇಕೋ ಅದಾಗತ್ತೆ ನಕ್ಷತ್ರ ಅವರೇ. ನನ್ನ ನಿಮ್ಮ ಮದ್ವೆ ಆಯ್ತು, ಕಾವೇರಿ ಜೊತೆ ನನ್ನ ಮದ್ವೆ ನಿಲ್ಲುತ್ತೆ. ಮನೆಯವ್ರಿಗೆ ನಮ್ಮ ವಿಷಯ ಗೊತ್ತಾಗತ್ತೆ, ಅವ್ರ ಈ ಮದ್ವೆನ ಒಪ್ಕೊಂಡೇ ಒಪ್ಕೋತಾರೆ. ಹಾಗಂತ ನೀನ್ ಅನ್ಕೊಂಡಿದ್ಯಾ ಚರಂತ್? ಆದ್ರೆ ನಡೆಯೋದು ಏನ್ ಗೊತ್ತಾ, ನಿನ್ನ ಕಾವೇರಿ ಮದ್ವೆ, ಅದನ್ನ ನಾನೇ ಮುಂದೆ ನಿಂತ್ ಮಾಡಿಸ್ತೀನಿ. ನೀನ್ ಅದನ್ನ ತಡೆಯೋದಕ್ ಏನೇ ಮಾಡಿದ್ರು ನಾನ್ ಅದನ್ನ ಸರಿ ಮಾಡ್ತೀನಿ. ಮದ್ವೆ ಕಾರ್ಯ ನಡೆಯೋ ತರ ನಾನ್ ನೋಡ್ಕೋತೀನಿ ಚಿರಂತ್. ಏನೇ ವಿಘ್ನ ಬಂದ್ರು ನಿನ್ ಕೈಯಿಂದ ಕಾವೇರಿ ಕತ್ತಲ್ಲಿ ಮಾಂಗಲ್ಯ ಬೀಳೋದು ತಪ್ಪದೇ ಇರೋ ಹಾಗ ನಾನ್ ನೋಡ್ಕೋತೀನಿ. ಇದು ಶ್ರೀಪಾದ್ ರಾಯ ಸಾಹುಕಾರ ಮೊಮ್ಮಗಳು ನಕ್ಷತ್ರ ನಿನಗೆ ಕೊಡ್ತಾ ಇರೋ ಮಾತು, ಗೋಕರ್ಣದ ಬಂಗಾರಿ ಹಾಕ್ತಾ ಇರೋ ಸವಾಲ್.
ಸೂಪರ್ ನಕ್ಷತ್ರ ಅವರೇ, ಏನು ಹೇಳಿದ್ರಿ, ಇದೇ ನಿಮ್ಮ ಹಠನಾ? ಹಾಗಾದರೆ ನಂದು ಒಂದು ಓಪನ್ ಚಾಲೆಂಜ್ ಇದೆ. ನನ್ನ ಕಾವೇರಿ ಅವ್ರ ಮದುವೆನ ನೀವು ಹೇಗೆ ನಡೆಸ್ಕೊಡ್ತೀರಾ ಅಂತ ನಾನು ನೋಡೇ ಬಿಡ್ತೀನಿ. ಏ, ಅದನ್ನ ಸರಿಯಾಗಿ ನೋಡಿ ಕಟ್ರು ಮಾದೇವ. ಎಲ್ರು ಎಲ್ಲಿದ್ದಾರೆ, ಯಾರೋ ಕಾಣ್ತಿಲ್ವಲ್ಲ ಇಲ್ಲಿ. ಜಯಂತಿ, ಜಯಂತಿ. ಹಾ ಅಪ್ಪ, ಬಂದೆ. ಪೂಜೆಗೆಲ್ಲ ಸಿದ್ಧತೆ ಮಾಡ್ತಾ ಇದ್ದೆ. ಚಿರುಣ ರೆಡಿ ಆಗ್ತಿದ್ದಾನಪ್ಪ. ಈ ದಿವಸ ಕಾವೇರಿ ಕೊಡೋ ಒಡವೆ, ಸೀರೆ ಮತ್ತು ಮಾಂಗಲ್ಯಕ್ಕೆ ಚಿರಂತ್ ಕೈಯಿಂದ ಪೂಜೆ ಮಾಡಿಸ್ಬೇಕು. ಎಲ್ಲ ತಂದಿದ್ದೀರಾ ತಾನೆ? ಎಲ್ಲ ತಂದಿದ್ದೀನಪ್ಪ. ಮೀನಾಕ್ಷಿ ಬೇರೆ ಇಲ್ಲ. ಈ ದಿವಸ ಶಾಸ್ತ್ರ ಹೇಗೆ ನಡೆಯುತ್ತೋ ಏನೋ. ಅಪ್ಪ, ನೀವೇನು ಯೋಚನೆ ಮಾಡಬೇಡಿ. ಶಾಸ್ತ್ರಗಳನ್ನು ಹೇಗೆ ಮಾಡಿಸ್ಬೇಕು ಅಂತ ಚಾಚು ತಪ್ಪದೆ ಅತ್ತೆ ನನಗೆಲ್ಲ ಹೇಳ್ಕೊಟ್ಟಿದ್ದಾರೆ. ನಾನೇ ಮುಂದೆ ನಿಂತು ಎಲ್ಲ ಶಾಸ್ತ್ರಗಳನ್ನು ಮಾಡಿಸ್ತೀನಿ. ಅಷ್ಟೇ ಅಲ್ಲಮ್ಮ, ಪೂಜೆ ಸ್ಟಾರ್ಟ್ ಆದ್ಮೇಲೆ ವಿಡಿಯೋ ಕಾಲ್ ಮಾಡು ಅಂತಲೂ ಹೇಳಿದ್ದಾರೆ ಮೀನು. ಹೌದಾ? ಒಳ್ಳೇದೇ ಆಯ್ತು ಕಣೆ. ಹಾಗಿದ್ಮೇಲೆ ಅತ್ತೆ ಇಲ್ಲೇ ಇದ್ದಾಗಾಯ್ತಲ್ಲಪ್ಪ. ಛಾಯಾ, ಎಲ್ಲರೂ ಎಲ್ಲಿದ್ದಾರೆ? ಕರಿ, ಮುರಳಿತ್ರು ಬರುವತ್ತಾಯ್ತು. ಅವರೆಲ್ಲ ರೆಡಿ ಆಗ್ತಿದ್ದಾರೆ ತಾತ. ನಾನು ಕರ್ಕೊಂಬರ್ಲಾ? ಬರ್ತೀನಮ್ಮ. ನಮಸ್ಕಾರ ಶ್ರೀಪಾದ್ರಾಯರ. ಓ ನಮಸ್ಕಾರ ಪುರೋಹಿತ್ರಾಯ್, ಬನ್ನಿ ಬನ್ನಿ. ಮಾದೇವಯ್ಯ, ಅಪ್ಪ ಎಲ್ಲಿ ಗಾಬರಿ ಆಗ್ತಾರೋ ಅಂತ ಎಲ್ಲ ಶಾಸ್ತ್ರಗಳನ್ನು ನಾನೇ ಮುಂದೆ ನಿಂತು ಮಾಡಿಸ್ತೀನಿ ಅಂತ ಹೇಳಿಬಿಟ್ಟೆ. ಏನಾದರೂ ಸರಿ ಇಲ್ಲ ಅಂದರೆ ನೀವೇ ಹೇಳಬೇಕು. ಹಾಂ, ಇಲ್ಲೇನೂ ಸರಿ ಇಲ್ಲ ಅಮ್ಮವರೇ. ಆದರೆ ಅದನ್ನು ಹೇಳೋದು ಹೇಗೆ? ನಕ್ಷತ್ರ, ನಿಮ್ಮ ಅಪ್ಪ ಅಮ್ಮಂಗೆ ನಮ್ಮ ಹುಡುಗ ತಿಂಡಿ ಕೊಟ್ಟ ಅಂತ ಹೇಳೋದಕ್ಕೆ ಬಂದೆ. ಅವ್ರ ಹೊಟ್ಟೆ ತುಂಬ ತಿಂದಿದ್ದಾರೆ ಅಂದರೆ ನಿನಗೂ ಖುಷಿ ಆಗುತ್ತಲ್ವಾ? ಆದರೆ ಜಾಸ್ತಿ ಖುಷಿ ಪಡಬೇಡ. ನೀನೇನಾದರೂ ನಾನು ಹೇಳ್ದಾಗ ಕೇಳಲಿಲ್ಲ ಅಂದರೆ ಏನಿಲ್ಲ, ನಮ್ಮ ಹುಡುಗ ಸ್ವಲ್ಪ ಜಾಸ್ತಿನೇ ತಿಂಡಿ ಕೊಡ್ತಾನೆ. ಸುಮ್ಮನೆ ಕೊಡಲ್ಲ, ಅದರಲ್ಲಿ ವಿಷನ ಚೆನ್ನಾಗಿ ಬೆರೆಸಿ ಬಡಿಸ್ತಾನೆ. ಬೇಡ ಚಿಕ್ಕತೆ, ಹಾಗೇನು ಮಾಡಬೇಡ ಚಿಕ್ಕತೆ. ನೀವು ಹೇಳ್ದಾಗೆ ಕೇಳ್ತೀನಿ ಅಂತ ನನ್ನನ್ನೇ ಹೇಳದ್ನಲ್ಲ. ಓ, ನೆನ್ಪಿದ್ಯಾ? ಗುಡ್, ವೆರಿ ಗುಡ್. ನಕ್ಷತ್ರ, ನೀನಿವತ್ತು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ. ಚಿರಂತ್ ಕೂಡ ಇಷ್ಟೇ ಚೆನ್ನಾಗಿ ಕಾಣಿಸ್ಬೇಕು. ಸೊ ನೀನೇ ಹೋಗಿ ಅವನನ್ನು ರೆಡಿ ಮಾಡಿಸ್ಕೊಂಡು ಪೂಜೆ ಕರ್ಕೊಂಬರ್ತೀಯ. ಓಕೆನಾ? ಹಾಂ ಚಿಕ್ಕತ್ತೆ, ಹೋಗ್ತೀನಿ. ಈ ರೀತಿ ಕೆಟ್ಟದಾಗಿ ಮುಖ ಇಟ್ಕೊಂಡು ಹೋಗಬೇಡ. ಸ್ವಲ್ಪ ನಗ್ತಾ ನಗ್ತಾ ಹೋಗು. ಯಾಕಂದರೆ ಚಿರಂತ್ಗೆ ಡೌಟ್ ಬರಬಾರ್ದು. ಗುಡ್ ಗರ್ಲ್, ಹೋಗು ಹೋಗು, ಬೇಗ ಹೋಗಿ ರೆಡಿ ಮಾಡಿ ಹೋಗು. ನಿಂದೆಂತ ಹಣೆ ಬರನೆ ನಕ್ಷತ್ರ, ನಿನ್ನ ಗಂಡನ್ನ ನೀನೇ ಮುಂದೆ ನಿಂತು ಬೇರೆಯವಳ ಜೊತೆ ಮದುವೆ ಮಾಡಿಸ್ತಿದ್ಯಾ. ನಿನ್ನ ಅದೃಷ್ಟ ರೇಖೆನ ಬದಲಾಯಿಸ್ಬಿಟ್ಲು ಈ ಮಹಿಮಾ. ಆದ್ರೂ ಸಪ್ಪೆ, ಚೂರು ಬೆಲ್ಲ ಹಾಕ್ಬೇಕೈತೇನೋ. ಹೋಲಿ ಬಿಡೋ ಸರಜಕ, ದೊಡ್ಡ ಮನೆ ಸಂಬಂಧ ಅಂದೆ. ಹೆಂಗೆ ಆ ಜನ ಹುಡುಗ ಪರವಾಗಿಲ್ವಾ? ಶಂಕರಣ್ಣ, ಅವ್ರು ತುಂಬಾ ಒಳ್ಳೆ ಜನ. ನಮ್ಮ ಧಣಿಗಳಂತೂ ಸಾಕ್ಷಾತ್ ದೇವರು. 20 ವರ್ಷದ ಹಿಂದೆ ನಮ್ಮ ಯಜಮಾನರು ಮಾಡಿದ ಸಹಾಯನ ಇನ್ನೂ ನೆನ್ಪಿಟ್ಕೊಂಡು ಪ್ರತಿ ತಿಂಗಳು ತಪ್ಪದೆ ನಮಗೆ ದುಡ್ಡು ಕಳಿಸ್ತಾರೆ. ನಮ್ಗೇನು ಬೇಕು ಬೇಡ ಎಲ್ಲ ವಿಚಾರಿಸ್ಕೋತಾರೆ. ನಮ್ಮ ಕಾವೇರಿನ ತಮ್ಮ ಮನೆ ಸೊಸೆಯಾಗಿ ಮಾಡ್ಕೋತೀನಿ ಅಂತ ಹೇಳಿ ಇಷ್ಟು ವರ್ಷ ಮುಳ್ಳಿನ ಹಾಸಿಗೆ ಆಗಿದ್ದ ಅವ್ರ ಜೀವನನ ಹೂವಿನ ಹಾಸಿಗೆ ಮಾಡ್ತಿದ್ದಾರೆ. ಅವ್ರು ಎಷ್ಟು ಶ್ರೀಮಂತರಾದರೂ ಒಂಚೂರು ಅಹಂಕಾರ ಇಲ್ಲ, ಗತ್ತಿಲ್ಲ, ದೊಡ್ಡಸ್ತಿಗೆ ಅಂತೂ ಇಲ್ಲವೇ ಇಲ್ಲ. ಒಟ್ಟಿನಲ್ಲಿ ಯಾವ ಜನದ ಪುಣ್ಯನೋ ಏನೋ, ನಮ್ಮ ಕಾವೇರಿ ಅವ್ರ ಮನೆ ಸೊಸೆಯಾಗಿ ಹೋಗ್ತಿದ್ದ. ಹಂಗಂದ್ರೆ ನಮ್ಮ ಕಾವೇರಿ ಪುಣ್ಯ ಮಾಡೋಳು ಬಿಡು. ಹುಡುಗ ಏನ್ ಕೆಮ್ಮೆ ಗೆಮ್ಮೆ ಮಾಡೋನೋ, ಕಂಪ್ಯೂಟರ್ ಗಿಂಪ್ಯೂಟರ್ ಮಾಡೋನ? ಅದೇನೋ ನಂಗೂ ಸರಿಯಾಗಿ ಗೊತ್ತಿಲ್ಲ ಶಂಕರಣ್ಣ. ಕಾವೇರಿ ಹಳಿಯಂದ್ರೆ ಏನ್ ಕೆಲಸ ಮಾಡ್ತಾರೆ? ಅವರು ಅವ್ರದೇ ಕಂಪನಿ ಇದೆಯಲ್ಲ, ಅದನ್ನ ನೋಡ್ಕೋತಿದ್ದಾರೆ ಮಾವ. ಓಹೋ, ಬೆಂಗಳೂರು ಅಂತ ಬೆಂಗಳೂರಲ್ಲಿ ಮನೆ ಆಫೀಸು ಹೆಣ್ಣು ಮಾಡೋನೆ ಅಂದ್ರೆ ಬಹಳ ಭರ್ಜರಾಗಿ ಮಾಡ್ಕೊಂಡ್ ಬಿಡವ. ಒಟ್ಟಿನಲ್ಲಿ ನಮ್ ಕಾವೇರಿ ಸಂತೋಷವಾಗಿರ್ಬೇಕಷ್ಟೇನೆ.
ಏನವ್ವ ಕಾವೇರಿ ಮದುವೆ ಆದ್ಮೇಲೆ ನಿಮ್ಮಲು ಸಿಂಗಾಪುರ್ಗೆ ಹೋಗ್ತಿದ್ದಾರೆ. ನೀವು ಒಂದ್ ಕೆಲಸ ಮಾಡಿ, ನಿಮ್ ಹೆಂಗಸ್ರಿಗೆ ಹೇಳಿ ಇನ್ನೊಂದ್ರ ಅವಳು ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಎಲ್ಲ ಮಾಡಿಸ್ಕೊಂಡ್ ಬಂದ್ಬಿಡಿ, ಇವಳು ಕೈಲಿ ಕಟ್ ಕಳ್ಸ್ಬಿಡೋಣ. ಕಾವೇರಿ ಮೊಬೈಲ್ ಕಾವೇರಿ ಇದೇನಿದು ನಕ್ಷತ್ರ ಅವ್ರನ್ನ ಮದ್ವೆ ಆಗಿ ಆ ಕಾವೇರಿ ಅವ್ರ ಹೆಸರಲ್ಲಿ ಶಾಸ್ತ್ರ ಮಾಡ್ತಿದ್ದೀನಿ. ನಿನ್ನೆ ಏನೋ 2 ಗಂಟೆ ಹಾಕಿ ಆ ಶಾಸ್ತ್ರನ ಪೂರ್ಣ ಮಾಡಿದೆ, ಆದ್ರೆ ಇವತ್ತು ನಡೆಯೋ ಶಾಸ್ತ್ರನ ಹೇಗೆ ತಡೀಲಿ? ಇದು ಸರಿಯಲ್ಲ, ಮನ್ಸಿಗೆ ಯಾಕೋ ತುಂಬ ಕಷ್ಟ ಆಗ್ತಿದೆ. ಇದನ್ನ ಯಾರ ಹತ್ರ ಹೇಳ್ಕೊಳ್ಳಿ? ಆಗ್ಲೇ ತಯಾರಾಗಿದ್ಯಾ? ಹಾಗಿದ್ರೆ ಬಾ. ಪೂಜೆಗ ನಕ್ಷತ್ರ ಅವರೇ. ಹೌದು ಚರಂತ್. ನಾನು ಬರೋದಿಲ್ಲ, ಬಂದು ಸುಳ್ಳು ಸುಳ್ಳು ಪೂಜೆ ಮಾಡಕ್ಕೆ ನನ್ನ ಕೈಲಿ ಆಗೋದಿಲ್ಲ. ಸುಳ್ಳು ಪೂಜೆ ಯಾಕೆ ಮಾಡ್ತೀಯ ಚರಂತ್? ಮನ್ಸಾರೆ ಪೂಜೆ ಮಾಡು, ಆಗ ನಿನ್ನ ಕಾವೇರಿ ಮದ್ವೆ ಯಾವುದೇ ವಿಘ್ನ ಇಲ್ಲದೆ ನಡೆಯುತ್ತೆ. ನನಗದ್ ಬೇಕಾಗಿಲ್ಲ. ಈ ಮನೆಯವ್ರಿಗದ್ ಬೇಕು ಚರಂತ್. ನಿಮಗೂ ಅದೇ ಬೇಕಾ ನಕ್ಷತ್ರ ಅವರೇ? ನೀನೇ ಮುಂದೆ ನಿಂತು ಚಿರಂತ್ ಕಾವೇರಿ ಮದ್ವೆ ನಡೆಸ್ಬೇಕು. ಅದೇನು ಅಡೆತಡೆಗಳು ಬೇಕಿದ್ರು ಬರಲಿ, ನೀನ್ ಅದ್ಯಾವುದನ್ನು ಲೆಕ್ಕಿಸದೆ ನೀನೇ ಮುಂದೆ ನಿಂತು ಚಿರಂತ್ ಕಾವೇರಿಗೆ ತಾಳಿ ಕಟ್ಟೋ ಹಾಗೆ ಮಾಡಬೇಕು. ಹೌದು, ನನಗೂ ನಿನ್ ಕಾವೇರಿನ ಮದ್ವೆ ಆಗೋದೇ ಬೇಕು. ಸರಿ, ನನಗೂ ಆಟ ಮಾಡಕ್ ಬರುತ್ತೆ ನಕ್ಷತ್ರ ಅವರೇ. ನಾನು ಪೂಜೆಗೆ ಬರೋದಿಲ್ಲ, ಏನ್ ಮಾಡ್ಕೋತೀರೋ ಮಾಡ್ಕೊಳ್ಳಿ. ನಿನ್ ಕೈ ಮುಗಿತೀನಿ ಚಿರಂತ್. ಯಾಕೆ ನನ್ಗೆ ಹೀಗೆ ಗೋಳಾಯ್ಕೋತಿದ್ಯಾ? ನಾನಷ್ಟೇ ಕೇಳ್ಕೊಂಡ್ರು ನೀನು ಬರಲ್ಲ ಅಲ್ವಾ? ನನ್ನ ಕಣ್ಣಲ್ಲಿ ನೀರು ಹಾಕ್ಸೋದೆ ನಿನಗೆ ಬೇಕಲ್ವಾ? ನಕ್ಷತ್ರ ಅವರೇ, ನಿಮ್ಮನ್ನು ಒಂದ್ಸರಿ ನಕ್ಸಕ್ಕೆ ನಾನು ಏನು ಬೇಕಾದರೂ ಮಾಡಕ್ಕೆ ಸಿದ್ಧ. ನನ್ನ ಉದ್ದೇಶ ಇಷ್ಟೇ ರೀ, ನೀವು ಈಗ ಹತ್ರ ನಿಮ್ಮ ಕಣ್ಣೀರು ಒರೆಸಿ ನಿಮ್ಮನ್ನ ನಕ್ಸಕ್ಕೆ ನಾನಿದ್ದೀನಿ. ಅದೇ ನನ್ನ ಕಳ್ಕೊಂಡು ನೀವು ಹತ್ರ ನಿಮ್ಗೆ ಯಾರೀ ಇದ್ದಾರೆ? ನಾನು ನಿಮ್ಮನ್ನ ತುಂಬ ಪ್ರೀತಿಸ್ತೀನಿ ನಕ್ಷತ್ರ ಅವರೇ. ನೀವು ನಗ್ತಾ ಇರೋದನ್ನ ನೋಡೋದೆ ನನ್ನ ಕನಸು, ಅರ್ಥ ಮಾಡ್ಕೊಳ್ಳಿ. ನಾನು ನಗ್ಬೇಕಲ್ವಾ ಚಿರಂತ್? ಹಾಗಿದ್ರೆ ಕೆಳಗಡೆ ಬಂದು ಪೂಜೆಲಿ ಕೂತ್ಕೋ. ಸರಿ, ಬರ್ತೀನಿ. ಬಾ ಚಿರಂತ್. ನಕ್ಷತ್ರ ಅವರೇ, ಯಾಕೋ ಮೂಡಿಲ್ಲ ರೀ. ಚಿರಂತ್, ಈಗಷ್ಟೇ ಬರ್ತೀನಿ ಅಂದ್ಯಲ್ಲ, ಏನಾಯ್ತು? ಅಂದೆ, ಆದ್ರೆ ಈಗ ನಿದ್ದೆ ಬರ್ತಾ ಇದೆ. ಚಿರಂತ್ ನೋಡು, ನನಗೆ ಸಿಟ್ಟು ಬರ್ಸ್ಬೇಡ. ನೀನೀಗ ಬಂದಿಲ್ಲ ಅಂದ್ರೆ ಎಲ್ರಿಗೂ ಹೋಗಿ ಚಿರಂತ್ ಬರಲ್ವಂತೆ, ಪೂಜೆ ಮಾಡಲ್ವಂತೆ ಅಂತ ಹೇಳ್ತೀನಿ. ಹಾಗೆ ಏನಾಗತ್ ಗೊತ್ತಾ? ತಾತನಿಗೆ ಬಂದವ್ರ ಮುಂದೆ ಮಾನ ಮರ್ಯಾದೆ ಹೋಗತ್ತೆ. ಯೋಚನೆ ಮಾಡು. ನಾನು ಹೊರಗೆ ಬಂದು ಹೇಳ್ತೀನಿ ನಕ್ಷತ್ರ ಅವ್ರಿಗೆ ತಾಳಿ ಕಟ್ಟಿ ಕಾವೇರಿ ಅವ್ರ ಹೆಸರಲ್ಲಿ ಶಾಸ್ತ್ರ ಏನಕ್ಕೆ ಮಾಡಲಿ ಅಂತ. ಅವಾಗ್ಲೂ ತಾತನ ಮಾನ ಮರ್ಯಾದೆ ಹೋಗುತ್ತೆ, ಇವಾಗ ನೀವು ಯೋಚನೆ ಮಾಡಿ. ಚಿರಂತ್, ಯಾಕೆ ಹೀಗೆ ಮಾತಲ್ಲೇ ಕಟ್ಟಾಗ್ತಾ ಇದೆಯಾ? ಮತ್ತ್ ನೀವ್ ಯಾಕೆ ನನ್ನ ಬಿಟ್ಟೋಗ ಮಾತಾಡ್ತಿದ್ದೀರಾ ನಕ್ಷತ್ರ ಅವರೇ? ಅಪ್ಪ ಪುಣ್ಯಾತ್ಮ, ನೀನಿಗ್ ಬರ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಉರುಳ್ ಸೇವೆ ಮಾಡ್ಬೇಕಾ? ಚೇ, ಅಷ್ಟೆಲ್ಲ ಕೇಳ್ತೀನ? ಅದೆಲ್ಲ ಏನು ಬೇಡ ನಕ್ಷತ್ರ ಅವರೇ. ಒಂದೇ ಒಂದ್ಸಲ ನನ್ನ ಬಿಗ್ಗ್ಯಾಗ ತಪ್ಕೊಂಬಿಡಿ, ಅಷ್ಟು ಸಾಕು. ಬೇಡ ಚರಂತ್, ನಿನ್ನೆನು ನೀನ್ ಹೀಗೆ ಮಾಡ್ದೆ, ನೀನ್ ಹೀಗೆ ಮಾಡೋದು ಸರಿಯಲ್ಲ. ನಾನ್ ಪೂಜೆ ಮಾಡೋದು ಸರಿಯಲ್ಲ ನಕ್ಷತ್ರ ಅವರೇ. ನಾನ್ ಏನ್ ಮಾಡ್ಲಿ ಈಗ ನಕ್ಷತ್ರ ಅವರೇ? ಒಂದ್ಸಲ ಪ್ರಪಂಚನೇ ಮರ್ತೋಗೋ ಹಾಗೆ ತಪ್ಕೋಬಿಡಿ, ನಿಮ್ ಟೆನ್ಷನ್ ಎಲ್ಲ ದೂರ ಆಗ್ಬಿಡತ್ತೆ. ನೀನೇ ಹೋಗಿ ಅವನನ್ನ ರೆಡಿ ಮಾಡಿಸ್ಕೊಂಡು ಪೂಜೆ ಕರ್ಕೊಂಡ್ಬರ್ತೀಯ, ಓಕೆನಾ? ಆಯ್ತು ಚಿರಂತ್, ತಪ್ಕೋತೀನಿ. ಆದ್ರೆ ಒಂದೇ ಒಂದ್ ಸೆಕೆಂಡ್ ಅಷ್ಟೇ. ಏಕದಂತಾಯ ವಿಷ್ಮಹೇ ವಕ್ರತುಂಡಾಯ ಧೀಮಹೇ ತನ್ನಾನಂದ ಪ್ರಚೋದಯಾತ್. ರಾಯರೇ,
ಹೊರ ಬಂದ್ರೆ ಪೂಜೆ ಶುರು ಮಾಡ್ಬೋದು. ಜಯಂತಿ, ಚಿರಂತಿನ ಬಂದಿಲ್ವೇನು? ಅಪ್ಪ ಅವನು ಅದು ಅಪ್ಪ ಅವನು ಬರ್ತಾನೆ. ಅವನನ್ನ ರೆಡಿ ಮಾಡಿ ಕರ್ಕೊಂಡ್ಬರೋದಕ್ಕೇನೆ ನಕ್ಷತ್ರ ಹೋಗಿದ್ದಾಳೆ. ಇಬ್ರು ಒಟ್ಟಿಗೆ ಬರ್ತಾರೆ. ಇಷ್ಟೊತ್ತಿಗೆ ಅವನು ರೆಡಿಯಾಗಿ ಬರಬೇಕಿತ್ತು. ತಡವಾದ್ರೆ ರಾಹುಕಾಲ ಬರೋ ಭಯ ಇದೆ. ಜಯಂತಿ, ನೀ ಹೋಗಿ ಕರ್ಕೊಂಬರಮ್ಮ. ಸರಿಯಪ್ಪ. ಇವತ್ತೇನು ಜಾಸ್ತಿ ರೆಡಿ ಆಗೋದು ಬೇಡ ಅಂತ ಹೇಳಿ ಅದಕ್ಕೆ ಎಷ್ಟೇ ರೆಡಿ ಆದರೂ ಕಾವೇರಿ ಏನು ಬರಲ್ಲ ಇವತ್ತು. ಏನ್ ಹಾಗೆ ಸ್ಟ್ಯಾಚ್ಯೂ ಆಗ್ಬಿಡಿದೀರಾ? ಓ, ಹಗ್ ಮಾಡಲ್ವಾ? ಸರಿ ಬಿಡಿ, ನಾನು ಕೆಳಗಡೆ ಬರಲ್ಲ. ಅಯ್ಯೋ ಚರಣ್, ಹಾಗಲ್ಲ, ಅದು ಚಿರಂತ್ ಚಿರಂತ್.